ಬಹುಬ್ರಹ್ಮದ ಸಾಹಿತ್ಯ ನೋಟಕ್ಕೆ ಸ್ವಾಗತ. ನಾನು ಪ್ರಣಿತಾ. ಸಂಸ್ಕೃತ ಸಾಹಿತ್ಯವನ್ನ ಕನ್ನಡಕ್ಕೆ ತರುವಲ್ಲಿ ಮಲ್ಲೇಪುರಂ ಜಿ ವೆಂಕಟೇಶ್ ಪಾತ್ರ ಪ್ರಮುಖ. ಪ್ರೊಫೆಸರ್ ಮಲ್ಲೇಪುರಂ 70ರ ಅಭಿನಂದನೆ ಮತ್ತು ಗ್ರಂಥಗಳ ಲೋಕಾರ್ಪಣ ಸಮಾರಂಭದಲ್ಲಿ ಡಾಕ್ಟರ್ ವೀಣಾ ಬನ್ನಂಜೆ ಅಭಿಮತ. ಸದ್ಯೋಜಾತ ಅವರ ಪುಸ್ತಕಗಳಿಂದ ಪುರಾವೆಗಳ ಸಮೇತ ಚರಿತ್ರೆಯನ್ನ ತಿಳಿಯಬಹುದು. ಸರ್ಕಾರವೇ ಇಂತಹ ಪುಸ್ತಕಗಳನ್ನು ಮುದ್ರಿಸುವಂತಾಗಬೇಕು. ಎಸ್ಎನ್ ಸೇತುರಾಮ್ ಹೇಳಿಕೆ. ಹಂಪನ ಅವರು ಇಂಗ್ಲಿಷ್ನಲ್ಲಿ ರಚಿಸಿದ ದ ಸ್ಪೆಕ್ಟ್ರಮ್ ಆಫ್ ಕ್ಲಾಸಿಕಲ್ ಲಿಟರೇಚರ್ ಇನ್ ಕರ್ನಾಟಕ ಗ್ರಂಥದ ಲೋಕಾರ್ಪಣೆ. ಲಂಡನ್ ವಿಶ್ವವಿದ್ಯಾಲಯದಲ್ಲಿ ಕನ್ನಡದ ಕಂಪು. ಸರಳತೆ ಮತ್ತು ಶಿಸ್ತಿಗೆ ಸೂಕ್ತ ಉದಾಹರಣೆ ಮಲ್ಲೇಪುರಂ ಜಿ ವೆಂಕಟೇಶ್. ಇವರ ಆಂತರಿಕ ಶಕ್ತಿಯನ್ನು ವಿಶ್ಲೇಷಿಸುವುದು ಕಷ್ಟಸಾಧ್ಯ. ಇದರ ಸಾಕ್ಷಿ ಅವರ ಸಾಹಿತ್ಯ ಕೊಡುಗೆಗಳು. ಸಂಸ್ಕೃತ ಸಾಹಿತ್ಯಗಳು ನಮ್ಮಿಂದ ದೂರವಾಗುವ ಸಂದರ್ಭದಲ್ಲಿ ಅದರ ಮೇಲೆ ಅಧ್ಯಯನ ನಡೆಸಿ ಅದನ್ನು ಕನ್ನಡಕ್ಕೆ ತರುವಲ್ಲಿ ಮಲ್ಲೇಪುರಂ ಅವರ ಪಾತ್ರ ಅವಿಸ್ಮರಣೀಯ. ಇವರ ಸಾಹಿತ್ಯಿಕ ಹಸಿವು ಮತ್ತು ಕನ್ನಡಕ್ಕೆ ತನ್ನನ್ನು ತಾನು ಅರ್ಪಿಸಿಕೊಂಡ ಬಗ್ಗೆ ಇವರನ್ನು ಒಬ್ಬ ಸಾಧಕನಾಗಿ ಇಂದು ನಮ್ಮ ಮುಂದೆ ನಿಲ್ಲಿಸಿದೆ ಎಂದು ಕನ್ನಡ ಲೇಖಕಿ ಆಧ್ಯಾತ್ಮ ಚಿಂತಕಿ ಡಾಕ್ಟರ್ ವೀಣಾ ಬನ್ನಂಜೆ ಹೇಳಿದರು. ಒಂದು ಅವಧೂತ ಪರಂಪರೆಯನ್ನೇ ಹಿಡ್ಕೊಂಡು ಬರೆದ ಪುಸ್ತಕಗಳನ್ನು ನೋಡಿದರೆ, ಅಥವಾ ಈಗಾಗಲೇ ಕಂಬಾರರು ಹೇಳಿದ ಹಾಗೆ ಅನೇಕ ಯಾರೂ ಮುಟ್ಟಬಾರದು ಅಂತ ದೂರ ಇಟ್ಟ ಸಂಸ್ಕೃತ ಸಾಹಿತ್ಯವನ್ನು ಕನ್ನಡಕ್ಕೆ ತರುವ ಸಂದರ್ಭದಲ್ಲಿ ಕೂಡ ಅದರ ಒಳಗೆ ಎಲ್ಲಿಯೂ ಕೂಡ ವಿಮರ್ಶಾ ಬುದ್ಧಿ, ಸರಿ ತಪ್ಪುಗಳನ್ನು ವಿಶ್ಲೇಷಿಸುವ ನಾನು ಎನ್ನುವ ಅಹಂಕಾರ ಇವು ಯಾವುವೂ ಕಾಣುವುದಿಲ್ಲ. ಪ್ರೊಫೆಸರ್ ಮಲ್ಲೇಪುರಂ ಜಿ ವೆಂಕಟೇಶ್ ಅಭಿನಂದನಾ ಸಮಿತಿಯ ಆಶ್ರಯದಲ್ಲಿ ಬೆಂಗಳೂರಿನ ಗಾಂಧಿ ಭವನದ ಮಹಾದೇವ ದೇಸಾಯಿ ಸಭಾಂಗಣದಲ್ಲಿ ಆಯೋಜಿಸಿದ್ದ ಪ್ರೊಫೆಸರ್ ಮಲ್ಲೇಪುರಂ 70ರ ಅಭಿನಂದನೆ ಮತ್ತು ಗ್ರಂಥಗಳ ಲೋಕಾರ್ಪಣಾ ಸಮಾರಂಭದಲ್ಲಿ ಭಾಗವಹಿಸಿ ಮಾತನಾಡಿದರು. ಕರ್ನಾಟಕದ ಇತಿಹಾಸದಲ್ಲಿ ಮತ್ತು ಕನ್ನಡ ಸಾಹಿತ್ಯ ಚರಿತ್ರೆಯಲ್ಲಿ ಮಹತ್ವದ ಕಾರ್ಯಕ್ರಮ ಇಂದು ಲಂಡನ್ ವಿಶ್ವವಿದ್ಯಾಲಯದಲ್ಲಿ ನಡೆಯಿತು. ಹಿರಿಯ ಸಾಹಿತಿ ಡಾಕ್ಟರ್ ಹಂಪನ ಅವರು ಇಂಗ್ಲಿಷ್ನಲ್ಲಿ ರಚಿಸಿದ ದ ಸ್ಪೆಕ್ಟ್ರಮ್ ಆಫ್ ಕ್ಲಾಸಿಕಲ್ ಲಿಟರೇಚರ್ ಇನ್ ಕರ್ನಾಟಕ, ಕರ್ನಾಟಕದ ಅಭಿಜಾತ ಸಾಹಿತ್ಯದ ಇಂದ್ರಚಾಪ ಎಂಬ ಗ್ರಂಥದ ಲೋಕಾರ್ಪಣೆ ನಡೆಯಿತು. ಆದಿಕವಿ ಪಂಪಪೂರ್ವ ಯುಗದ ಸಾಹಿತ್ಯ ಎಂಬ ಸಂಪುಟವನ್ನು ಪ್ಯಾರಿಸ್ ವಿಶ್ವವಿದ್ಯಾಲಯದ ಪ್ರೊಫೆಸರ್ ನಳಿನಿ ಬಲ್ಬೀರ್ ಬಿಡುಗಡೆ ಮಾಡಿದರು. ಪಂಪೋತ್ತರ ಸಾಹಿತ್ಯದ ಒಂದನೆಯ ಭಾಗ ಸಂಪುಟವನ್ನು ಅಮೆರಿಕದ ಡೆನಿಸನ್ ವಿಶ್ವವಿದ್ಯಾಲಯದ ಪ್ರೊಫೆಸರ್ ಜಾನ್ ಕಾರ್ಟ್ ಬಿಡುಗಡೆಗೊಳಿಸಿದರು. ಎರಡನೇ ಭಾಗದ ಸಂಪುಟವನ್ನು ಬೆಲ್ಜಿಯಂ ದೇಶದ ಗೆಂಟ್ ವಿಶ್ವವಿದ್ಯಾಲಯದ ಪ್ರೊಫೆಸರ್ ಟಿಲ್ಲೋ ಗೆಟಿಗ್ ಬಿಡುಗಡೆ ಮಾಡಿದರು. ಸಂಸ್ಕೃತ, ಪ್ರಾಕೃತ ಮತ್ತು ಅಪಭ್ರಂಶ ಭಾಷೆಯ ಸಾಹಿತ್ಯ ಕುರಿತ ನಾಲ್ಕನೇ ಸಂಪುಟವನ್ನು ಡಾಕ್ಟರ್ ನಿಕ್ ಬರ್ನಾರ್ಡ್ ಮತ್ತು ಶಾಸನಗಳನ್ನು ಕುರಿತ ಐದನೇ ಸಂಪುಟವನ್ನು ಪ್ರೊಫೆಸರ್ ಪೀಟರ್ ಫ್ಲುಗೆಲ್ಲರು ಬಿಡುಗಡೆ ಮಾಡಿದರು. ಸಾಹಿತ್ಯವು ಮನುಷ್ಯನನ್ನ ಸಮಾಜಮುಖಿಯನ್ನಾಗಿ ಮಾಡುವಲ್ಲಿ ತನ್ನದೇ ಆದ ಕೊಡುಗೆ ನೀಡಿದೆ. ಸಮಾಜವನ್ನ ಕಟ್ಟುವಲ್ಲಿ ಸಾಹಿತ್ಯ ಪಾತ್ರ ಪ್ರಮುಖವಾದುದು ಎಂದು ಸಾಹಿತ್ಯ ಅಕಾಡೆಮಿ ಅಧ್ಯಕ್ಷ ಬಿವಿ ವಸಂತ್ ಕುಮಾರ್ ನುಡಿದರು. ಬೆಂಗಳೂರಿನ ಕರ್ನಾಟಕ ಸಾಹಿತ್ಯ ಅಕಾಡೆಮಿಯ ವತಿಯಿಂದ 2021ನೇ ಸಾಲಿನ ಗೌರವ ಪ್ರಶಸ್ತಿ, ಸಾಹಿತ್ಯ ಪ್ರಶಸ್ತಿ ಹಾಗೂ 2020ನೇ ಸಾಲಿನ ಪುಸ್ತಕ ಬಹುಮಾನ ಪ್ರಶಸ್ತಿ ಸಮಾರಂಭವು 2022ರ ಜೂನ್ 13ರ ಸೋಮವಾರದಂದು ರಾಯಚೂರಿನ ಕೃಷಿ ವಿಶ್ವವಿದ್ಯಾಲಯ ಸಭಾಂಗಣದಲ್ಲಿ ನಡೆಯಿತು. ಪಶ್ಚಿಮದ ನೆರಳಿನಲ್ಲಿ ಬಂದಿರುವಂತಹ ಆಧುನಿಕತೆಯನ್ನ ಎದುರಿಸಿದಾಗ ಅದರ ಒಳಗಡೆಯಿಂದ ಆಗುವಂತಹ ಬದಲಾವಣೆಯನ್ನ ಬಹಳ ಸುಂದರವಾಗಿ ಹೆಣೆದುಕೊಟ್ಟಿರುವ ಕಾದಂಬರಿ ಮಲೆಗಳಲ್ಲಿ ಮದುಮಗಳು ಎಂದು ಹಿರಿಯ ವಿಮರ್ಶಕ ರಾಜೇಂದ್ರ ಚೆನ್ನಿ ಅಭಿಪ್ರಾಯಪಟ್ಟರು. ಕುಪ್ಪಳ್ಳಿಯ ರಾಷ್ಟ್ರಕವಿ ಕುವೆಂಪು ಪ್ರತಿಷ್ಠಾನ ಹಾಗೂ ಬುಕ್ಬ್ರಹ್ಮ ಸಹಯೋಗದಲ್ಲಿ ಶನಿವಾರ ಬೆಂಗಳೂರಿನ ಗಾಂಧಿ ಭವನದ ಆವರಣದಲ್ಲಿ ಹಮ್ಮಿಕೊಂಡಿದ್ದ ಕುವೆಂಪು ಅವರ ಮಲೆಗಳಲ್ಲಿ ಮದುಮಗಳು ಕಾದಂಬರಿಯ ಇಂಗ್ಲಿಷ್ ಅನುವಾದಿತ ಕೃತಿ ದ ಬ್ರೈಡ್ ಇನ್ ದ ರೈನಿ ಮೌಂಟೇನ್ಸ್ ಹಾಗೂ ಕಡಿದಾಳ್ ಪ್ರಕಾಶ್ ಅವರ ಕಟ್ಟುವ ಹಾದಿಯಲ್ಲಿ ಕೃತಿ ಬಿಡುಗಡೆ ಸಮಾರಂಭದಲ್ಲಿ ಅವರು ಮಾತನಾಡಿದರು. ಮಲೆಗಳಲ್ಲಿ ಮದುಮಗಳು ಕಾದಂಬರಿಯ ಇಂಗ್ಲಿಷ್ ಅನುವಾದ ಬಿಡುಗಡೆ ಆಗ್ತಾ ಇರುವಂತಹದ್ದು ನನ್ನ ದೃಷ್ಟಿಯಲ್ಲಿ ರಾಷ್ಟ್ರ ಮಟ್ಟದ ಒಂದು ಸಾಂಸ್ಕೃತಿಕ ಘಟನೆ ಅಂತ ಅಂದ್ಕೊಂಡಿದ್ದೀನಿ. ಉತ್ಖನನದಲ್ಲಿ ಸಿಕ್ಕಂತಹ ವಸ್ತುಗಳ ಮೇಲೆ ಚರಿತ್ರಕಾರರು ಚರಿತ್ರೆಯನ್ನು ಬರೆಯಬೇಕೇ ಹೊರತು ಮೊದಲೇ ಚರಿತ್ರೆಯನ್ನು ನಿರ್ಧರಿಸಿ ಅವರಿಗೆ ಬೇಕಾದಂತೆ ಚರಿತ್ರೆಯನ್ನು ತಿರುಚುವುದಲ್ಲ ಎಂದು ಲೇಖಕ ಹಾಗೂ ರಂಗಕರ್ಮಿ ಎಸ್ಎನ್ ಸೇತುರಾಮ್ ನುಡಿದರು. ಉಡುಪಿ ಜಿಲ್ಲೆಯ ಅಖಿಲ ಭಾರತೀಯ ಸಾಹಿತ್ಯ ಪರಿಷತ್ ಮತ್ತು ಬೆಂಗಳೂರಿನ ಸಮನ್ವಿತ ಅವರ ಸಂಯುಕ್ತಾಶ್ರಯದಲ್ಲಿ ಲೇಖಕ ಸದ್ಯೋಜಾತ ಅವರ ಮಾಗಧೇಯ ಕೃತಿಯ ಅನಾವರಣ ಸಮಾರಂಭವು 2022ರ ಜೂನ್ 12ರ ಭಾನುವಾರದಂದು ಕುಂದಾಪುರದ ಬೋರ್ಡ್ ಹೈಸ್ಕೂಲ್ ಆವರಣದ ಕಲಾಮಂದಿರದಲ್ಲಿ ನಡೆದಿದ್ದು ಈ ವೇಳೆ ಕೃತಿ ಲೋಕಾರ್ಪಣೆಗೊಳಿಸಿ ಅವರು ಮಾತನಾಡಿದರು. ಲೇಖಕ ಸದ್ಯೋಜಾತ ಅವರ ಪುಸ್ತಕವನ್ನು ಓದಿ ಚರಿತ್ರೆ ಹೀಗಿತ್ತು ಎಂಬುದನ್ನು ಪುರಾವೆಗಳ ಸಮೇತ ತಿಳಿಯುವಂತಾಗಿದೆ. ಇಂತಹ ಮಹತ್ತರವಾದ ಪುಸ್ತಕಗಳನ್ನು ಸರ್ಕಾರವೇ ಮುದ್ರಿಸುವಂತಾಗಬೇಕು ಎಂಬುದಾಗಿ ಅವರು ಹೇಳಿದರು.
ಚರಿತ್ರಕಾರರು ಬರೆಯಬೇಕಾದ್ದು ಸಿಕ್ಕಂತಹ ವಸ್ತುಗಳ ಮೇಲೆ ಉತ್ಕನದದಲ್ಲಿ ಸಿಕ್ಕಂತಹ ವಸ್ತುಗಳ ಮೇಲೆ ಚರಿತ್ರೆಯನ್ನು ಬರೆಯಬೇಕೆ ಹೊರತು ಮೊದಲೇ ಚರಿತ್ರೆಯನ್ನು ನಿರ್ಧರಿಸಿ ಅದಕ್ಕೆ ಬೇಕಾದ ಹಾಗೆ ಸಿಕ್ಕದನ್ನು ತಿರುಚೋದು ವೈಚಾರಿಕ ಗಟ್ಟಿತನವಿರುವ ಸಂಘದಂತಹ ಸಂಸ್ಥೆಗಳು ನೂರ್ಕಾಲ ಬಾಳುವ ಶಕ್ತಿಯನ್ನು ಹೊಂದಿರುತ್ತವೆ ಹಾಗೂ ಇದೊಂದು ಟೈಮ್ ಟೆಸ್ಟೆಡ್ ಮಾದರಿ ಎಂದು ವಿಶ್ವವಾಣಿ ದಿನಪತ್ರಿಕೆಯ ಸಂಪಾದಕರು ಲೇಖಕರು ಹಾಗೂ ಅಂಕಣಕಾರರಾದ ವಿಶ್ವೇಶ್ವರ ಭಟ್ ನುಡಿದರು ರಾಷ್ಟ್ರೋತ್ಥಾನ ಸಾಹಿತ್ಯದ ರಾಷ್ಟ್ರ ತಪಸ್ವಿ ಶ್ರೀ ಗುರುಜಿ ಕೃತಿಯನ್ನ ಬೆಂಗಳೂರಿನ ಜಯನಗರದಲ್ಲಿರುವ ಯುವಪಥದಲ್ಲಿ ಲೋಕಾರ್ಪಣೆ ಮಾಡಿ ಅವರು ಮಾತನಾಡಿದರು ಗುರುಜಿ ಅವರ ಸಂದೇಶಗಳು ಇಂದಿಗೂ ಪ್ರಸ್ತುತವೆಂದ ಅವರು ಲೋಕಾರ್ಪಿತ ಪುಸ್ತಕದಲ್ಲಿ ಅದು ಚೆನ್ನಾಗಿ ನಿರೂಪಿಸಲ್ಪಟ್ಟಿದೆ ಎಂದರಲ್ಲದೆ ಹೊಸ ಸವಾಲುಗಳಿಗೆ ತೆರೆದುಕೊಂಡಲ್ಲಿ ಸಂಘವು ಇನ್ನೂ ದೊಡ್ಡ ಸ್ತರದಲ್ಲಿ ಬೆಳೆಯುವ ಸಾಧ್ಯತೆಯ ಬಗೆಗೆ ಮಾತನಾಡಿದರು ನವ್ಯ ಸಾಹಿತ್ಯದ ಭರಾಟೆ ಮುಗಿದು ದಲಿತ ಬಂಡಾಯದ ದಿನಗಳು ಆರಂಭವಾಗಿತ್ತು 1976ರಲ್ಲಿ ರಾಮಣ್ಣನವರು ಎಲ್ಲಾ ಚಿಂತನೆಗಳನ್ನು ಮೈಗೂಡಿಸಿಕೊಂಡು ಆ ಚಿಂತನೆಗಳು ಅನುಷ್ಠಾನಕ್ಕೆ ಬರಬೇಕೆಂಬ ಹಂಬಲವನ್ನ ಇಟ್ಟುಕೊಂಡಿದ್ದರು ಎಂದು ಲೇಖಕ ಲೋಕೇಶ ಆಗಸನಕಟ್ಟೆ ಅವರು ತಿಳಿಸಿದರು ಬೆಂಗಳೂರಿನ ಡಾಕ್ಟರ್ ಬೆಸಗರಹಳ್ಳಿ ರಾಮಣ್ಣ ಪ್ರತಿಷ್ಠಾನದ ಆಶ್ರಯದಲ್ಲಿ ಶನಿವಾರದಂದು ಮಂಡ್ಯದ ಸುಭಾಷ್ ನಗರದ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಭವನದ ಆವರಣದಲ್ಲಿ ಹಮ್ಮಿಕೊಂಡಿದ್ದ ಡಾಕ್ಟರ್ ಬೆಸಗರಹಳ್ಳಿ ರಾಮಣ್ಣ ಕಥಾ ಸಂಕಲನ ಪ್ರಶಸ್ತಿ 2021ರ ಪ್ರದಾನ ಸಮಾರಂಭದಲ್ಲಿ ಮುಖ್ಯ ಅತಿಥಿಗಳಾಗಿ ಆಗಮಿಸಿ ಅವರು ಮಾತನಾಡಿದರು ಇಸ್ಮಾಯಿಲ್ ತಳಕಲ್ ಮಾತನಾಡಿ ರಾಮಣ್ಣ ಅವರು ಸಮಾನತೆಯ ದೃಷ್ಟಿಯಲ್ಲಿ ನೋಡುವಂತಹ ಬದುಕನ್ನ ಬದುಕಿದವರು ಅಂಥವರ ಹೆಸರಿನಲ್ಲಿ ಪ್ರಶಸ್ತಿಯನ್ನ ಪಡೆದುಕೊಳ್ಳಲು ಬಹಳ ಹೆಮ್ಮೆ ಎನಿಸುತ್ತದೆ ಎಂದರು ನಾಡೋಜ ಡಾಕ್ಟರ್ ಸಿದ್ದಲಿಂಗಯ್ಯ ಸ್ಮಾರಕ ಪ್ರತಿಷ್ಠಾನ ವತಿಯಿಂದ ದನಿ ಇಲ್ಲದವರ ದನಿ ನಾಡೋಜ ಡಾಕ್ಟರ್ ಸಿದ್ದಲಿಂಗಯ್ಯನವರ ಪ್ರಥಮ ವರ್ಷದ ಪರಿನಿಬ್ಬಾಣ ಸ್ಮರಣ ಕಾರ್ಯಕ್ರಮವನ್ನು ಬೆಂಗಳೂರು ವಿಶ್ವವಿದ್ಯಾಲಯದ ಕಲಾಗ್ರಾಮ ಸಭಾಂಗಣದಲ್ಲಿ ಆಯೋಜಿಸಲಾಗಿತ್ತು ಸಚಿವ ವಿ ಸೋಮಣ್ಣ ಲೇಖಕರಾದ ಭೈರಮಂಗಲ ರಾಮೇಗೌಡ ಎಂಆರ್ ಕಮಲಾ ಸೇರಿದಂತೆ ಅನೇಕ ಗಣ್ಯರು ಉಪಸ್ಥಿತರಿದ್ದರು ಡಾಕ್ಟರ್ ಸಿದ್ದಲಿಂಗಯ್ಯನವರ ನೆನಪಿಗಾಗಿ ಹಲವು ಕವಿಗಳಿಂದ ಸಂಪಾದಿಸಿದ ಸಾವಿರಾರು ದನಿಗಳು ಕವನ ಸಂಕಲನ ಹಾಗೂ ಆಕಾಶದ ಅಗಲಕ್ಕೂ ನಿಂತ ಆಲವೇ ಕೃತಿಗಳ ಲೋಕಾರ್ಪಣೆಯನ್ನ ಇದೇ ಸಂದರ್ಭದಲ್ಲಿ ನಡೆಸಲಾಯಿತು ಬೆಂಗಳೂರಿನ ರವೀಂದ್ರ ಕಲಾಕ್ಷೇತ್ರದಲ್ಲಿ ಶನಿವಾರ ನಡೆದ ಮಾಜಿ ಸಚಿವೆ ಮೋಟಮ್ಮ ಅವರ ಆತ್ಮಚರಿತ್ರೆ ಬಿದಿರೆ ನೀನ್ಯಾರಿಗಲ್ಲದವಳು ಲೋಕಾರ್ಪಣಾ ಕಾರ್ಯಕ್ರಮ ನಡೆಯಿತು ಮಾಜಿ ಸಿಎಂ ಎಸ್ಎಂ ಕೃಷ್ಣ ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಮಾಜಿ ಉಪಮುಖ್ಯಮಂತ್ರಿ ಪರಮೇಶ್ವರ್ ಮಾಜಿ ಸಚಿವೆ ಬಿಟಿ ಲಲಿತಾ ನಾಯಕ್ ಸೇರಿದಂತೆ ಹಲವು ಗಣ್ಯರು ಭಾಗವಹಿಸಿದ್ದರು ಮಾಸ್ತಿ ಕನ್ನಡದ ಆಸ್ತಿ ಎಂದು ಪ್ರಖ್ಯಾತಿ ಹೊಂದಿರುವ ಮಾಸ್ತಿ ವೆಂಕಟೇಶ ಅಯ್ಯಂಗಾರ್ ಅವರ ಜನ್ಮದಿನದ ಸವಿ ನೆನಪಿನಲ್ಲಿ ಮಾಲೂರು ಮಾತುಕತೆ ಬಳಗ ಹಾಗೂ ಆಲಂಪು ಪ್ರಕಾಶನ ಸಂಸ್ಥೆ ಮಾಲೂರು ಇವರ ಸಂಯುಕ್ತಾಶ್ರಯದಲ್ಲಿ ಎಚ್ಎಸ್ ಸತ್ಯನಾರಾಯಣ ಅವರು ಬರೆದಿರುವ ನಗೆಮೊಗದ ಅಜ್ಜ ಮಾಸ್ತಿ ಹಾಗೂ ಪನ್ನೇರಳೆ ಎಂಬೆರಡು ಉತ್ತಮ ಪುಸ್ತಕಗಳ ಬಿಡುಗಡೆ ಕಾರ್ಯಕ್ರಮ ನಡೆಯಿತು ನಗರೀಕರಣದ ಕಡೆಗೆ ಹೆಚ್ಚಿನ ಗಮನ ಕೊಟ್ಟಿರುವ ನಾವುಗಳು ಕಲೆ ಮತ್ತು ಪ್ರಕೃತಿಯ ಮೇಲಿನ ಸಂವೇದನಾಶೀಲತೆಯನ್ನ ಮರೆತು ಹೋಗಿದ್ದೇವೆ ಎಂದು ಜ್ಞಾನಪೀಠ ಪ್ರಶಸ್ತಿ ಪುರಸ್ಕೃತ ಹಿರಿಯ ಸಾಹಿತಿ ಚಂದ್ರಶೇಖರ ಕಂಬಾರರು ಅಭಿಪ್ರಾಯಪಟ್ಟರು ನಗರದ ಗುಹಾಂತರ ರೆಸಾರ್ಟ್ನಲ್ಲಿ ಕೃಷಿಕ ಸಂಸ್ಥೆಯ ಸಹಯೋಗದಲ್ಲಿ ಆಯೋಜಿಸಲಾಗಿದ್ದ ಸಾನ ರಮೇಶ್ ಅವರ ಕಾಡು ಮಲ್ಲೆ ಕವನ ಸಂಕಲನವನ್ನ ಲೋಕಾರ್ಪಣೆಗೊಳಿಸಿ ಅವರು ಮಾತನಾಡಿದರು ಇನ್ಫೋಸಿಸ್ ಪ್ರತಿಷ್ಠಾನದ ಸಾಹಿತ್ಯ ಪ್ರಶಸ್ತಿ ಸಮಿತಿ ಹಾಗೂ ಉತ್ತರ ಕರ್ನಾಟಕದ ಲೇಖಕಿಯರ ಸಂಘದ ಸಂಯುಕ್ತಾಶ್ರಯದಲ್ಲಿ ಕೊಡಮಾಡುವ ವಾರ್ಷಿಕ ಪ್ರಶಸ್ತಿಗೆ ಮೂವರು ಲೇಖಕಿಯರ ಕೃತಿಗಳು ಆಯ್ಕೆಯಾಗಿದೆ ಬೆಂಗಳೂರಿನ ಪಿ ಚಂದ್ರಿಕಾ ಅವರ ಮೋದಾಳಿ ನಾಟಕ ಸಂಕಲನಕ್ಕೆ 2019ನೇ ಸಾಲಿನ ಪ್ರಶಸ್ತಿ ಮೈಸೂರಿನ ಜಯಶ್ರೀ ಹೆಗಡೆ ಅವರ ಇಣುಕಿದಲ್ಲಿ ಚಂದ ಪ್ರಬಂಧ ಸಂಕಲನಕ್ಕೆ 2020ನೇ ಸಾಲಿನ ಪ್ರಶಸ್ತಿ ಹಾಗೂ 2021ರ ಪ್ರಶಸ್ತಿಯು ಮಂಗಳೂರಿನ ಬಿಎಂ ರೋಹಿಣಿ ಅವರ ಆತ್ಮಕಥೆ ನಾಗಂದಿಗೆಯೊಳಗಿಂದ ಕೃತಿಗೆ ದೊರಕಿದೆ ಪ್ರಶಸ್ತಿಯು ತಲಾ 10,000 ಪ್ರಶಸ್ತಿ ಪತ್ರ ಹಾಗೂ ಸ್ಮರಣಿಕೆಯನ್ನ ಒಳಗೊಂಡಿದೆ ಕವಿತೆಗಳು ಬದುಕನ್ನ ಬದಲಿಸುವ ಶಕ್ತಿ ಹೊಂದಿವೆ ಕಲ್ಪನಾ ಛಾಯೆಯಲ್ಲಿ ಕವನ ಸಂಕಲನವು ವಾಸ್ತವತೆಯ ಪ್ರತಿಬಿಂಬದಂತಿದೆ ಎಂದು ಬೆಂಗಳೂರಿನ ಕೇಂದ್ರ ಬಸವ ಸಮಿತಿ ಅಧ್ಯಕ್ಷರಾದ ಅರವಿಂದ ಜತ್ತಿ ಹೇಳಿದರು ನಗರದ ಚನ್ನಮ್ಮ ವೃತ್ತದಲ್ಲಿರುವ ಕನ್ನಡ ಸಾಹಿತ್ಯ ಭವನದಲ್ಲಿ ರವಿವಾರ ನಡೆದ ಇಟಗಿಯ ಕಿರಣ ಕ ಗಣಾಚಾರಿ ಇವರ ಕಲ್ಪನಾ ಛಾಯೆಯಲ್ಲಿ ಕವನ ಸಂಕಲನ ಲೋಕಾರ್ಪಣೆ ಹಾಗೂ ಸಂಭ್ರಮ ಫೌಂಡೇಶನ್ ಉದ್ಘಾಟನೆ ಸಮಾರಂಭ ಉದ್ಘಾಟಿಸಿ ಅವರು ಮಾತನಾಡಿದರು ಮಂಡ್ಯದ ಸಂಕತನ ಅವರ ಆಶ್ರಯದಲ್ಲಿ ಆನಂದ್ ಗೋಪಾಲ್ ಅವರ ಆಟಗಾಯಿ ಕಥಾ ಸಂಕಲನದ ಬಿಡುಗಡೆ ಸಮಾರಂಭವು ಜೂನ್ 5ರಂದು ಮೈಸೂರಿನ ಜೆಎಲ್ಬಿ ರಸ್ತೆಯ ಆರ್ಟಿಎನ್ ದೇವೇಗೌಡ ಹಾಲಿನಲ್ಲಿ ನಡೆಯಿತು ಕೃತಿ ಬಿಡುಗಡೆಗೊಳಿಸಿದ ಖ್ಯಾತ ಕಥೆಗಾರ ಕೇಶವ ಮಳಗಿ ಮಾತನಾಡಿ ಕಾರ್ಯಕ್ರಮಕ್ಕೆ ಶುಭ ಹಾರೈಸಿದರು ಇನ್ನಷ್ಟು ಸಾಹಿತ್ಯ ಸುದ್ದಿಗಳೊಂದಿಗೆ ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ ಧನ್ಯವಾದಗಳು